ನನ್ನ ತಾಟನೆಗ ಊಟ ಮಾಡಿದವರೇ ನನಗೆ ವಿಷಯ ಇರ್ದಾರ ಬಿಡಮ್ ಇವಳಿಗೆ ತಿರ್ಲಕ್ಕ ಅನ್ನ ಇಲ್ಲ ಇವಳು ಯಾಕೆ ಕೆಲಸ ಮಾಡಿದಳು ನಾಕು ತನ್ನ ಹಾಕರ್ ಸಾಕು ನಾವೇನು ಉಣ್ತೀವಿ ನಾವು ಉಣೋರ್ದಾಗ ಅವ್ರಿಗೂ ಹಾಕಾರಿ ಮಮ್ಮಿ ಸಾಕಾಗಷ್ಟು ಬಂದವ ಮೇಡಮ್ ಅಡೆ ತಡೆಗಳು ಅವ್ರಿಗೆ ಮುಂದಕ್ಕೆ ಒಯ್ದು ಕಣ್ಣ ತರಿಸಂತ ಶಕ್ತಿ ನನ್ ಬರ್ಲಿಲ್ಲ ಹಾಯ್ ಹೇಳೋ ನಮಸ್ಕಾರ, ನಾನು ನಿಮ್ಮ ಐಶ್ವರ್ಯಗೌಡ. ಇತ್ತೀಚಿನ ದಿನಗಳಲ್ಲಿ ಅನಾಥಾಶ್ರಮಗಳು ವೃದ್ಧಾಶ್ರಮಗಳ ಸಂಖ್ಯೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಸಣ್ಣ ವಯಸ್ಸಿಂದ ಮಕ್ಕಳನ್ನ ಪಾಲನೆ ಪೋಷಣೆ ಮಾಡ್ತಾರೆ, ಅದೇ ದೊಡ್ಡದಾಗಿ ಬೆಳೀತಾ ಹೋದಂತೆ ಮಕ್ಕಳು ಪಾಲನೆ ಪೋಷಣೆ ತಂದೆ ತಾಯಿಗಳನ್ನ ಮಾಡ್ತಾ ಇಲ್ಲ. ಯಾಕೆ ಅಂತ ರೀಸನ್ಗಳು ಗೊತ್ತಾಗ್ತಾ ಇಲ್ಲ. ಇವತ್ತು ನಮ್ಮ ಜೊತೆ ಕಲಬುರಗಿಯಿಂದ ಬಂದಿರೋ ಗಂಗಮ್ಮ ರೇವಣಸಿದ್ದ ಅವರಿದ್ದಾರೆ. ಅವ್ರ ಜೊತೆ ಬ್ಯಾಡ್ಮಿಂಟನ್ ಹಾಗೂ ಕ್ರಿಕೆಟ್ ಆಟಗಾರ ರಮೇಶ್ ಅವರು ಕೂಡ ಬಂದಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ? ಆರಾಮಿದ್ದೀನಿ ರೀ ಮೇಡಮ್. ಆರಾಮಿದ್ದೀನಿ. ಓಕೆ, ಈ ಸಮಾಜ ಸೇವೆ ಮಾಡಲು ಯಾಕೆ ನೀವು ಮುಂದೆ ಬಂದ್ರಿ? ಯಾರು ನಿಮಗೆ ಈ ಸಮಾಜ ಸೇವೆ ಮಾಡಲು ಸ್ಫೂರ್ತಿ? ಪುನೀತ್ ರಾಜ್ಕುಮಾರ್ ಸರ್ ಅವರು ಅಗಲದ ಬಳಿಕ ನನ್ನ ಮಗ ಬಂದು ಒಂದು ಅವರು ಅಗಲಿದ ಬಳಿಕ 15 ದಿವಸ ಅವ ಊಟ ಮಾಡಿಲ್ಲ, ತಿಂಡಿ ಮಾಡಿಲ್ಲ, ಯಾಕಪ್ಪ ಹಿಂಗೆ ಮಾಡ್ಲತ್ತಿದ್ದಿ ಅಂತ ಕೇಳಿದಾಗ ಸ್ಕೂಲಿಗೂ ಹೋಲಿಲ್ಲ ಅವ, ಯಾಕೆ ಮಗನೇ ಹಿಂಗೆ ಮಾಡ್ಲತ್ತಿದ್ದಿ ಅಂದ ಬಳಿಕ ನಮಗೆ ಗಂಡ ಹೆಂಡತಿ ಕುಂದಿರ್ಸ್ಕೊಂಡು ಅವ ಅಂದನು, ಮಮ್ಮಿ ಸರ್ ಅವ್ರು ಇಷ್ಟೆಲ್ಲ ಮಾಡಿದಾರೆ, ನಮ್ಗೆ ಇಷ್ಟೆಲ್ಲ ಮಾಡೋಕ್ಕಾಗಲ್ಲ ಸರ್, ಅವ್ರು ಬಿಟ್ಟು ಹೋಗಿ ಹಾದಿದಲ್ಲಿ ಸ್ವಲ್ಪ ಆದ್ರೂ ನಡೆಯೋಣ ಮಮ್ಮಿ, ನಾವು ನನ್ನ ಮನಸ್ಸಿನಾಗ ಹಿಂಗೆ ಹಿಂಗೆ ಅದ ಮಮ್ಮಿ, ನಾ ಪುನೀತ್ ರಾಜ್ಕುಮಾರ್ ಅವರು ಏನು ಮಾಡ್ಯಾರಲ್ಲ ಅವರಷ್ಟು ಮಾಡೋಕ್ಕಾಗಲ್ಲ, ನಾನು ಸ್ವಲ್ಪ ಮಾಡ್ತೀನಿ ಮಮ್ಮಿ ಅಂತಂದನು. 18 ವರ್ಷದ ಮಗ ನನಗೆ ಹಿಂಗೆ ಹೇಳಿದ ಬಳಿಕ ನಾನೇನಂದ, ನಮ್ಮ ಮನೆಯವರು ನಾವು ಕುಂತಿಕೆಸಿಂದ ಆಯ್ತುರಿ ಮಗ ಏನು ಹೇಳ್ತಾನೆ ಅದು ಮಾಡಾಮಿ ಅಂದ್ಕೊಂಡು ನಾನು ಅವತ್ತಿನಿಂದ ಇವತ್ತಿನ ತನಕ ಸ್ಟಾರ್ಟ್ ಮಾಡೀನಿ ರೀ, ರುದ್ರಾಶ್ರಮ ಸ್ಟಾರ್ಟ್ ಮಾಡೀನಿ. ಅವರಿಗೆ ತಾಯಿ ತಂದೆ ಮಕ್ಕಳು ಥರ ನೋಡಿಕೊಂಡು ನಮ್ಮ ಮನೆಯವರಾಯ್ತು, ನನ್ನ ಮಗ ಆಯಿತು, ನನ್ನ ಮಕ್ಕಳಾಯ್ತು, ಎಲ್ಲರೂ ಪ್ರತಿಯೊಬ್ಬರು ಅವ್ರಿಗೆ ನನ್ನ ಕುಟುಂಬದವ್ರು ಅಂತಲೇ ನಡ್ಕೊಂಡು ನಡೆದಿವ್ರಿ. ಯಾಕಂದ್ರೆ ನಾನು ಸಣ್ಣಾಗಿದ್ದಾಗೆ ತಂದಿನ ಕಳ್ಕೊಂಡೆ, ಆದರೆ ನನಗೆ ತಂದೆ ಪ್ರೀತಿ ಸಿಕ್ಕಿದ್ದಿಲ್ಲ. ಬಟ್ ಈಗ ಏನಾಗ್ಯದ ಅಂತಂದ ಬಳಿಕ ನನ್ನ ಅವರೆಲ್ಲರಲ್ಲಿ ನನ್ನ ತಾಯಿ ತಂದಿಗೆ ನೋಡ್ಕೋತಾ ನನ್ನ ಮಕ್ಕಳಾಯ್ತು, ನನ್ನ ಮಗ ಆಯಿತು, ನಮ್ಮ ಯಜಮಾನರಾಯ್ತು, ಎಲ್ಲರೂ ಮಾಡಿಕೊಂಡು ಒಂದು ಹಂತಕ್ಕೆ ಮಾಡ್ಕೊಂಡು ಹೊಂಟಿವ್ರಿ. ಎಷ್ಟು ಸಣ್ಣ ಮಗು ಮನಸ್ಸಲ್ಲಿ ಎಷ್ಟು ಪ್ರೀತಿ ಬೀರಿದ್ದಾರೆ ಅವರು ಅಪ್ಪುರ ಅಪ್ಪು ಸರ್ ಅವರು. ಅವ್ರದ್ದು ದೊಡ್ಡ ಫ್ಯಾನ್ ರೀ ಅವರು, ಯಾಕಂದ್ರೆ ಪ್ರತಿ ಒಂದು ಅವ್ರು ಯಾವಾಗ ಸಿನಿಮಾ ಬಂದ್ರು ನನ್ನ ಮಗ ಬಿಡ್ತಿದ್ದಿಲ್ಲ ರೀ, ರಾತ್ರಿ ಒಂದ್ರ ತನಕ ಆದ್ರೂ ಕೂತು ನೋಡ್ತೀನಿ. ಅಂಥ ಟೈಮಿಗೆ ಅವ ಬಂದು ಸ್ವಲ್ಪ ಹತ್ಕೊಂಡು ಹೇಳಿದಾಗ ನಮಗೆಲ್ಲೋ ಒಂಥರ ಏನನ್ನಿಸ್ತು, ನನ್ನ ಮಗ ಅನ್ನಿಸೋದು ಕರೆಕ್ಟ್ ಅದಲ್ಲಪ್ಪ, ಯಾಕಂದ್ರೆ ಅವರಷ್ಟು ದೊಡ್ಡ ವ್ಯಕ್ತಿ ನಾವು ಆಗಲ್ಲ, ಸುಮ್ಮನೆ ಅವ್ರು ಬಿಟ್ಟು ಹೋಗಿದ್ದ ದಾರಿಯಲ್ಲಿ ಸ್ವಲ್ಪನ ನಡೆಯೋಣ, ಈ ನನ್ನ ಮಗ ಅಲ್ಲತನ ಅಂದ ಬಳಿಕ ನಾವು ಸಮಾಜಕ್ಕೆ ಏನು ಮಾಡೀವೋ ಗೊತ್ತಿಲ್ಲ, ಸಮಾಜಲ್ಲಿ ನಾವೇನು ತೊಗೊಂಡಿವೋ ಗೊತ್ತಿಲ್ಲ, ಬಟ್ ನನ್ನ ಮಗ ಏನು ಹೇಳಗತ್ತಾನ ಅಂತಂದ ಬಳಿಕ ನಾನು ಕೇಳಿದ್ ನನ್ನ ಮಗನಿಗೆ, ನಾವು ಸಾಲಿ ಕಲ್ತಿಲ್ಲಪ್ಪ, ನಿನ್ನ ತಾಯಿ ತಂದು ನಮಗೆ ಇಂಥದ್ದು ಜವಾಬ್ದಾರಿ ನಮಗೆ ಆಗಲ್ಲ ಮಗನೇ ಅಂತಂದಾಗ ನನ್ನ ಮಗ ಏನಂದನು, ಮಮ್ಮಿ ಇದಕ್ಕೆ ಸಾಲಿ ಕಲ್ಯಂತ ಮಾತು ಬೇಕಾಗಲ್ಲ, ಬಟ್ ನಾವು ಯಾರಿಗೆ ತರ್ತೀವಿ ಅವರಿಗೆ ಒಂದು 4 ತೂತು ಅನ್ನ ಹಾಕರ್ ಸಾಕು, ನಾವೇನು ಉಣ್ತೀವಿ ನಾವು ಉಣೋರ್ದಾಗ ಅವ್ರಿಗೂ ಹಾಕಾರಿ ಮಮ್ಮಿ, ನಾನು 12ನೇ ಕಲ್ತು ಬಿಟ್ಟು ಬಳಿಕ ನಾನು ಕೆಲಸ ಮಾಡಿ ಅವ್ರಿಗೆ ಸಲ್ಲುತ್ತೀನಿ ಮಮ್ಮಿ ಅಂತ ನಂಥ ಮಾತು ನನ್ನ ಮಗ ಹೇಳಿದಾಗ ನಮ್ಮಿಬ್ಬರಿಗೆ ಗಂಡ ಹೆಂಡತಿಗೆ ಎಲ್ಲೋ ತರ ಸರಿಯಾಗಿ ಅನ್ನಿಸ್ತು. ನಮ್ಮ ಯಜಮಾನರು ಡ್ರೈವರು, ಗಾಡಿ ಓಡಿಸ್ಕೊಂಡೆ ಇವತ್ತಿನ ಡೇಟ್ನಾಗ ಅವ ಕಾಲೇಜ್ ಬಿಟ್ಟು ಕಾಲೇಜ್ ನೋಡಿಕೊಂಡು ಮತ್ತು ಅವ್ರ ಪಪ್ಪನ ಕೂಡ ಹೋಗಿ ಅವ್ರಿಗೆ ಬಂದ ಬಳಿಕ ಅವರು ಯೋಸ್ತಾ ಅಲ್ಲಿ ಅವ್ರಿಗೆ ಗೋಲಿ ಅಲ್ಲಿ ಬಾಟ್ಲಿ ಅಲ್ಲಿ ಒಬ್ಬರು ಡಾಕ್ಟರ್ ಬಿ ಇದ್ದಾರೆ ರೀ, ಅವ್ರು ಕೂಡ ಹೋಗಿ ರಾತ್ರಿ ಒಂದ್ರ ತನಕ ಅವ್ರು ಕೂಡ ಎಚ್ಚರ್ಕುಳಿದಿ, ಮತ್ತು ರಾತ್ರಿ ಎಲ್ಲ ಆಶ್ರಮದಾಗೆ ಇರ್ತಾನೆ ರೀ ನನ್ನ ಮಗ, ಅವ್ರಿಗೆ ಒಂಥರ ಮಕ್ಕಳಿಗೆ ನೋಡ್ಕೊಂಡಂಗೆ ನೋಡ್ಕೋತಾನೆ. ಅದಕ್ಕಾಗಿ ನನಗೆ ನಾವಿಷ್ಟೇ ಫ್ಯಾಮ್ಲಿ ಆಗಿ ಇಷ್ಟು ನೋಡ್ಕೊಳತ್ತೀವಿ, ಇನ್ನು ಎಲ್ಲರೂ ನನಗೆ ಕೈ ಜೋಡಿಸ್ರು ಅಂತಂದ್ರೆ ನಾನು ಇನ್ನೂ ಎಷ್ಟು ಜನ ಆದ್ರೂ ನಾವು ಎಲ್ಲರೂ ಹ್ಯಾಪಿಯಾಗಿ ನೋಡ್ಕೋತೀವಿ ಅನ್ನೋಂಥ ಮನಸ್ಥಿತಿ ಒಂದು ಬಂದುಬಿಟ್ಟದ್ರಿ. ಅಪ್ಪು ಸರ್ ಎಡ್ಗೈಯಲ್ಲಿ ಮಾಡಿದ ಬಲ್ಗೈ ಗೊತ್ತಾಗಿದ್ದಿಲ್ಲ ಮೇಡಮ್, ಅವ್ರು ಮಾಡಿದ್ದು ಗೊತ್ತಾಗಿದ್ದಿಲ್ಲ, ಬಟ್ ಅಷ್ಟು ದೊಡ್ಡ ವ್ಯಕ್ತಿ ಇದ್ದರು ಅವರು. ಬಟ್ ಈಗ ನನಗೆ ಹೆಂಗಾಗ್ಯದ ಅಂತಂದ ಬಳಿಕ 2 ವರ್ಷ ನನಗೆ ಏನೋ ಅಜ್ಜಿ ಅನಿಸ್ಲಿಲ್ಲ ಮೇಡಮ್, ಈಗ ಸ್ವಲ್ಪ ತ್ರಾಸಲತ್ತದ, ಸ್ವಲ್ಪ ಎಲ್ಲರೂ ನನ್ನ ಅಣ್ಣ ತಮ್ಮರು ನನ್ನ ಅಕ್ಕ ತಂಗಿಯರು ನನ್ನ ಬಂಧು ಬಳಗಗಳು ಸ್ವಲ್ಪ ನನಗೆ ಏನೋ ಒಂದು ಕೈ ಜೋಡಿಸ್ರು ನನ್ನ ಕೂಡ ಅಂತಂದ್ರೆ ನನಗೆ ಇನ್ನೂ ಎಷ್ಟಾದ್ರೂ ನಾನು ಮಾಡ್ಲಿಕ್ಕೆ ರೆಡಿ ಇದ್ದೀನಿ ಮೇಡಮ್. ಇವಾಗ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಹೋದಾಗ ಅಡೆ ತಡೆಗಳು ಇದ್ದೇ ಸಾಕಾಗಷ್ಟು ಬಂದವ ಮೇಡಮ್, ಅಡೆ ತಡೆಗಳು, ಇವಳು ಹೆಂಗೆ ಮಾಡ್ತಾಳೆ, ಇವಳಿಗೆ ತಿರ್ಲಕ್ಕ ಅನ್ನ ಇಲ್ಲ, ಇವಳು ಯಾಕೆ ಈ ಕೆಲಸ ಮಾಡಿದಳು, ಹೆಂಗೆ ಮಾಡ್ತಾಳು ನೋಡೋಣ. ನನ್ನವರೇ ಮೇಡಮ್, ನನ್ನ ಹತ್ರ ಕೂತವರೇ, ನನ್ನಲ್ಲೇ ನನ್ನ ತಾಟನೆಗ ಊಟ ಮಾಡಿದವರೇ ನನಗೆ ವಿಷಯ ಇರ್ದಾರೆ ಮೇಡಮ್. ನಾನು ಎನ್ನೆಲ್ಲೋ ಹೋದಾಗ ನಾನು ಅವ್ರಿಗೆ ಹಾಸ್ಪಿಟಲ್ಗೆ ಹೋದಾಗ ಭಾಳಷ್ಟು ಅಡೆ ತಡೆ ಮಾಡ್ಯಾರ, ಭಾಳಷ್ಟು ಅವು ಎಲ್ಲ ಕೆಟ್ಟ ಹೆಸರು ತರ್ಲಕ್ಕ ಭೀ ಭಾಳಷ್ಟು ಮುಂದುವರೆದಾರೆ ಮೇಡಮ್. ಆದರೆ ದೇವ್ರ ದಯಾ
ಏನೋ ಒಂದು ಪುನೀತ್ ಸರ್ ಅವ್ರ ನನ್ನ ಮೇಲೆ ಆಶೀರ್ವಾದ. ಬಟ್ ಯಾವುದಕ್ಕೂ ಎಲ್ಲದಕ್ಕ ಎಂಥ ಅಡೆತಡೆ ಬಂದ್ರೂ ನಾವು ಗಂಡ ಹೆಂಡತಿ ನನ್ನ ಮಕ್ಕಳು ಎಲ್ಲ ಕಷ್ಟ ಅಂಥವು ಸಮಸ್ಯೆ ಬಂದ್ರೂ ಎದುರಿಸ್ಕೊಂಡು ನಾನು ಮುಂದುವರೆದು ಮಾಡೀನಿ ಮೇಡಮ್. ಸರ್, ನಿಮ್ಮ ಹತ್ರ ಬರೋದಾದರೆ ನಿಮ್ಮ ಬಗ್ಗೆ ಕಿರು ಪರಿಚಯ. ನಾನು ರಮೇಶ್ ಅಂತ. ನಾನು ನಮ್ಮ ಗುಲ್ಬರ್ಗ ಡಿಸ್ಟ್ರಿಕ್ಟು ತಾಲೂಕು ಚಿಂಚೋಳಿ ಚಿಕ್ಕನಿಂದಳೆ ಅಂತ ನಮ್ಮ ವಿಲೇಜ್ ಇದೆ. ನಾನು ಚಿಕ್ಕ ಹಿಡಿದು ಐದನೇ ಹಿಡಿದು ಪಿ ಜಿ ತನ ಹಾಸ್ಟೆಲಲ್ಲಿ ಬೆಳೆದೀನಿ ಮೇಡಮ್. ನನಗೆ ಗೊತ್ತು ಈ ಕಷ್ಟ ಎಂದ್ರೇನು ಅಂತ. ನಮಗೆ ತಂದೆಯವ್ರು ಚಿಕ್ಕ ವಯಸ್ಸಾದಾಗ ಕಳ್ಕೊಂಡಿನಿ. ನಾನು ಬಿ ಮುಂಬೈಲಿ ಒಂದು ವರ್ಷ ನೌಕರಿ ಇದ್ದ ಬಿದ್ದ ಕೈ ಬೀಳ್ತು. ನಮ್ಮಿಬ್ಬರು ಸಿಸ್ಟರ್ ಮ್ಯಾರೇಜ್ ಮಾಡಿ ನಮ್ಮ ತಮ್ಮಂದು ಮನಿ ಎಲ್ಲ ಕಟ್ಟಿಸಿ ನಾನು ಎಮ್ ಎಸ್ ಡಬ್ಲ್ಯೂ ಮುಗಿಸಿ ಪಿ ಜಿ ಮುಗ್ದಿದೆ ಮೇಡಮ್. ನಂದು ಎಮ್ ಎಸ್ ಡಬ್ಲ್ಯೂ ಮೇಡಮ್ ಅವರು ಈಗ ಎಮ್ ಎಸ್ ಡಬ್ಲ್ಯೂ ಅಂತಂದ್ರೆ ನಿಮ್ಗೆ ಗೊತ್ತಿದೆ, ಎನ್ ಜಿ ಒ ಎಂದರೇನು, ಅಂಗವಿಕಲ ಎಂದರೇನು, ಸಮಾಜ ಎಂದರೇನು, ವೃಂದಕರ ಎಂದರೇನು, ಸಮಾಜ ಕಾರ್ಯ, ವ್ಯಕ್ತಿಯುದ ಸಮಾಜ ಕಾರ್ಯ, ಅದ್ರ ಬಗ್ಗೆ ನಮ್ಗೆ ಅವಾಗೇ ನಾಲೆಜ್ ಇತ್ತು. ಬಟ್ ನಾನು ಬಿ ಮನಸ್ಸಲ್ಲಿ ಏನೋ ಮಾಡಬೇಕು ಅಚೀವ್ಮೆಂಟು ಅಂತ ನನ್ನ ಮನಸ್ಸಲ್ಲಿ ಇತ್ತು ಮೇಡಮ್. ಆದ್ರೂ ಕೂಡ ನಂದು ಜೀವನ ದೇವರು ಹ್ಯಾಕ್ ಬರುತ್ತಲ್ಲ ಯಾರು ಗೊತ್ತಾಗಲ್ಲ. ಅಷ್ಟೊಳಗೆ ನಾನು ಕ್ರಿಕೆಟಲ್ಲಿ ಸೆಲೆಕ್ಟ್ ಆಗಿದೆ. ನಾನು ಕರ್ನಾಟಕದಿಂದ ಆಡ್ತೀನಿ, ನೋಯ್ಡಾ ಉತ್ತರ ಪ್ರದೇಶ, ಮತ್ತು ಇನ್ನೊಂದು ನಂದು ಅಥ್ಲೆಟಿಕ್ಸಲ್ಲಿ ಆಡ್ತೀನಿ. ಒಂದ್ ದಿವಸ ಏನಾಯ್ತು ಮೇಡಮ್, ಮೇಡಮ್ ಅವರು ಸರ್ ಅವರು ಮಾರ್ಕೆಟಲ್ಲಿ ಭೇಟಿಯಾದರು. ಅಂಗವಿಕಲ ಆದ್ರೂ ಕೂಡ ಒಂದೇ ಕೈಯಲ್ಲಿ ಆಡ್ತೀನಿ, ಯಾಕಂದ್ರೆ ನನ್ ಕಿರು ಪರಿಚಯ ಅಂತಂದಾಗ ನಾನು ಶಾರ್ಟ್ ಅಲ್ಲಿ. ಮತ್ತ ಮೇಡಮ್ ಅವರು ಮತ್ ಸರ್ ಅವರು ನನಗೆ ಮಾರ್ಕೆಟ್ ಅಲ್ಲಿ ಭೇಟಿಯಾದ್ರು. ಮೇಡಮ್ ಮೇಡಮ್ ಅವರು ನನ್ನ ಪೈಲಟ್ ಜರ ಪರಿಚಯ ಇದಾರ. ಸರ್ ಅವರು ಸ್ವಲ್ಪ ಮುಂದ್ ಪುಸ್ ಆದ್ರು ಮೇಡಮ್. ಅಷ್ಟೊಳಗೆ ಮೇಡಮ್ ಅವ್ರು ಹೇಳಿದ್ರು, ಏನಪ್ಪ ರಮೇಶ ಆರಾಮ, ಏನ್ ನಡೀತಾ ಇದೆ ಅಂತಂದ್ರೆ, ಮೇಡಮ್ ನಂದು ಈಗ ನಾನು ಹೇಳಿದಾರೆ ಮೇಡಮ್ ಕ್ರಿಕೆಟ್ ಅವರು ನಂದು ಅದೇ ಜೀವನ. ಮೇಡಮ್ ನೀವೇನ್ ಮಾಡ್ತಾ ಇದ್ದೀರಾ ಅಂತಂದ್ರೆ, ಇಲ್ಲಪ್ಪ ನಾನು ವೃದ್ಧಾಶ್ರಮ ನಡೆಸ್ತಾ ಇದ್ದೀನಿ, 2 ವರ್ಷ ಆಯ್ತು, ನೀವು ನಮ್ಮ ವೃದ್ಧಾಶ್ರಮಕ್ಕೆ ಬಂದು ಭೇಟಿ ಆಗ್ಬೇಕು, ನಿಮ್ಮಂತರ ಅಂಗವಿಕಲದವ್ರಿಗೆ ನಾನು ಸೇವೆ ಮಾಡ್ಬೇಕಂತ ನಾನು ಅನ್ಕೊಂಡಿದ್ದೀನಿ. ನೀವು ಶಾಕ್ ಆಗ್ಬಿಟ್ಟ ಮೇಡಮ್, ಎಲ್ಲರೂ ಬೇರೆ ಬೇರೆ ಮಾಡ್ತಾರೆ, ಏನೋ ಬಿಸ್ನೆಸ್ ಅವರು ಡಬಲ್ ಮಾಡ್ಕೋಬೇಕಂತಾರೆ, ನೀವು ಏನ್ ಮೇಡಮ್ ಇದು ಈ ಫೀಲ್ಡ್ಗೆ, ಕೆಲವರು 500-500 ಎಕರೆ ಭೂಮಿ ದೂರ ಮಾಡಲ್ಲ, ನೀವು ಒಮ್ಮೆ ಸಡನ್ಲಿ ಆಗಿ ಈ ಫೀಲ್ಡ್ಗೆ ಯಾಕೆ ಹಿಡಿದಿದ್ದೀರಾ ಅಂತಂದ. ಇದು ಬಹಳ ದೊಡ್ಡ ವಿಷಯ ಕಣೋ, ನೀವು ಬಂದಲ್ಲಿ ಭೇಟಿಯಾಗ ತಿಳಿಸ್ತೀನಿ ಅಂತಂದ. ನೀವು ಒಂಥರ ಆಯ್ತು ಮೇಡಮ್, ನಾನು ಮರದಿನ ಹೋಗ್ಬಿಟ್ಟೆ. ಅಲ್ಲಿ ಹೋಗೋಣ ಅವ್ರು ಹೇಳಿದ್ರು, ನಾನು ನಿಜವಾಗಿ ನಾನು ಸೆಲೆಕ್ಟ್ ಹುಡ್ತೀನಿ ಪುನೀತ್ ರಾಜ್ಕುಮಾರ್ ಸರ್ ಅವರಿಗೆ. ಇವ್ರೇನ್ ಮಾರ್ಗದರ್ಶನ ಹಾಕಿ ಕೊಟ್ಟಿದಾರಲ್ಲ ಅವ್ರಿಗೆ, ಫ್ಯಾಮಿಲಿಗೆ ಮತ್ತು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಇಂಥ ಸೇವೆ ಮಾಡಿದಾರೆ ಅಂತಂದ್ರೆ, ನಾನು ಇಲ್ಲಿಂದ ಸೆಲೆಕ್ಟ್ ಹುಡ್ತೀನಿ ಮೇಡಮ್. ಇಂಥ ಮಗ ಒಬ್ಬ ನಮ್ಮ ಪುನೀತ್ ನಮ್ಮ ರಾಜ್ಕುಮಾರ್ ಸರ್ ಅವರ ಮತ್ತು ಪಾರ್ವತ ಅಮ್ಮ ಅವ್ರ ಮಗ ಆಗಿ ಹುಟ್ಟಿ, ಅವ್ರ ಎಲ್ಲ ಪ್ರಪಂಚಕ್ಕೆ ಮಗ ಆಗಿ ಹುಟ್ಟಿಸಿ ಇಂಥವ್ರ ಮೇಡಮ್ ಅವ್ರಿಗೆ ನಾನು ಅಮ್ಮ ಹುಟ್ಟಿ ಎಲ್ಲರಿಗೆ ಇದು ಮಾರ್ಗ ಹಾಕಿ ಕೊಟ್ಟಿದಾರಲ್ಲ ಅವ್ರಿಗೆ ನಾನು ಕೃತಜ್ಞತೆ ಹೇಳ್ತೀನಿ. ಮತ್ತು ಇನ್ನೊಂದು, ನಿಮ್ಮದು ನ್ಯಾಷನಲ್ ಟಿ ವಿದವರಿಗೆ ನಮ್ಮ ಕಡೆಯಿಂದ ನಮ್ಮ KDC ಕ್ರಿಕೆಟ್ ಕರ್ನಾಟಕ ಮತ್ತು ನಮ್ಮ ಅಥ್ಲೆಟಿಕ್ಸ್ ಕಡೆಯಿಂದ ನಿಮಗೆ ಕೃತಜ್ಞತೆ ಹೇಳ್ತೀನಿ ಮೇಡಮ್. ನಾನು ಈ ವಿಷಯಕ್ಕೆ ಬರ್ತೀನಿ. ನಾನು ಆಶ್ರಮಕ್ಕೆ ಹೋಗಿದ್ದೆ ಮೇಡಮ್, ಆವಾಗ ನಾನು ನಿಜವಾಗಿ ಹೋಗಿದ್ದೆ ಮೇಡಮ್. ಇವರು ಮೇಡಮ್ ಅವ್ರು ಮಾಡಿದ್ರು ಅಲ್ಲಿ ಸ್ವತಃ ಕೈಲಿಂದ ಊಟ ಮಾಡಿಸೋದು, ಕೆಲವೊಬ್ಬರು ಮೆಡಿಸಿನ್ ಕೊಡಿಸೋದು, ಎಲ್ಲ ಫ್ಯಾಮಿಲಿದವರು ಮೇಡಮ್ ಅಲ್ಲಿ ಸೇವೆ ಮಾಡ್ತಾ ಇದ್ರು. ನನಗೆ ಭಾಳ ಅಫ್ಸೋಸ್ ಆಯ್ತು ಮೇಡಮ್. ನಾನು ನಿಜವಾಗಿ ಹೇಳ್ದ, ಇವರು ಮೇಡಮೇ ದೇವ್ರು ಇದ್ದಾರಪ್ಪ, ನಾ ಅಲ್ಲೇ ಮಾತು ಕೊಟ್ಟದ್ ಮೇಡಮ್. ನಾನು ನಿಜವಾಗಿ ಮೇಡಮ್ ನಿಮಗೆ ಪ್ರತಿ ನಿಮಿಷ ಪ್ರತಿ ಸೆಕೆಂಡ್ 24 ಗಂಟೆ ಸೇವನ. ಏನೇನು ಕಷ್ಟ ಕಾಲ ಬಂದವಾಗ ಸ್ವಾಮಿ ವಿವೇಕಾನಂದವ್ರು ಹೇಳ್ತಾರಂತೆ, ಒಬ್ಬ ಮುಖಿಗೆ ನೀವು ನಮಗೆ ಇಷ್ಟ ಆಗಿದ್ದೀರಾ ಅಂತಂದವಾಗ ಆ ಸ್ವಾಮಿ ವಿವೇಕಾನಂದನ್ ಏನ್ ಹೇಳ್ತಾನೆ, ನಿಮ್ಮ ಮಗ ಅಂತ ತಿಳ್ಕೊ ಅಂತ. ನನಗೆ ಆಶ್ರಮ ಇಷ್ಟ ಆಯ್ತು, ನಿಮ್ಮ ಮಗ ಅಂತ ತಿಳ್ಕೊಳ್ಳಿ ಮೇಡಮ್, ನಾ ಯಾವಾಗ ಬಿ ಕರಿ ನಾ ಬರ್ತೀನಿ ಅಂತ ಇಲ್ಲಿ ಬಂದು ಕುತ್ಕೊಂಡಿದ್ದೀನಿ ಮೇಡಮ್. ನಿಮ್ಗೆ ಎಷ್ಟು ಖುಷಿ ಆಯ್ತು ಇವರು ಈ ಕೆಲಸ ಮಾಡ್ತಾ ಇದಾರೆ ಅಂತ? ಬಹಳ ಖುಷಿ ಆಯ್ತು ಮೇಡಮ್. ನಿಜವಾಗಿ ಮೇಡಮ್ ನಾನೇ ಸಾಧನೆ ಮಾಡ್ಬೇಕಂತಿಲ್ಲ, ನಮ್ ಕಡೆಯಿಂದ ಅವರಿಗೆ ನಾವು ಅಲ್ಲಿ ನಿಂತು ಅವ್ರು ಸಾಧನೆ ಮಾಡ್ತಾರಲ್ಲ ಆ ಸಾಧನೆ ನೋಡಿ ನಾವು ಖುಷಿ ಪಡ್ಕೋಬೇಕು. ನಾವು ಪುನೀತ್ ರಾಜ್ಕುಮಾರ್ ಸರ್ದ ಅಭಿಮಾನಿ ಮೇಡಮ್. ನನಗೆ ನಿಜವಾಗಿ ಹೇಳ್ಬೇಕಂದ್ರೆ ಪುನೀತ್ ರಾಜ್ಕುಮಾರ್ ಸರ್ದು ಎಲ್ಲರೂ ಹೇಳೋದ್ಕಿಂತ ನಾವು ಇಲ್ಲಿ 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 ಇದ್ದೀವಿ ಮೇಡಮ್. ನಾನು ಯಾರಿಗೆ ತೋರಿಸ್ಕೊಂಬೋದ, ಅವ್ರ ದೇವರಿದ್ದಾರೆ ಇಲ್ಲಿ, ಅದಕ್ಕೆ ಹೃದಯದಲ್ಲಿ ಇಟ್ಕೊಂಡಿದ್ದೀನಿ. ಕಲಬುರ್ಗಿ ಅಂದಾಗ ಅದು ಗಡಿಭಾಗ ಬರುತ್ತೆ, ಸೊ ಅಲ್ಲಿ ಕೂಡ ಅನಾಥಾಶ್ರಮಗಳು ರೇರ್ ಆಗಿರ್ತಾವ. ಅಲ್ಲೂ ಹಳ್ಳಿಗಳಲ್ಲೂ ಕೂಡ ತಗೊಂಬಂದು ಅನಾಥಾಶ್ರಮಗಳಿಗೆ ಬಿಡ್ತಾರೆ ಮೇಡಮ್. ಕೆಲವೊಬ್ರು ಅಣ್ಣ ತಮ್ಮನೇ ಬಿಡ್ತಾರ್ರಿ, ಕೆಲವೊಬ್ರು ಮಕ್ಕಳೇ ಬಿಡ್ತಾರ್ರಿ, ಕೆಲವೊಬ್ರು ಗಂಡ ಹೆಂಡತಿನೇ ಬಿಡ್ತಾರ್ರಿ, ಕೆಲವೊಬ್ರು ಯಾರ್ಯಾರೋ ಏನೇನೋ ರೀ ಮೇಡಮ್. ಕೆಲವರು ರೈಲ್ವೆ ಸ್ಟೇಷನಲ್ಲಿ ಇರ್ತಾರ್ರಿ, ಕೆಲವರು ಗುಡಿ ಗುಂಡರ್ದಾಗ ಇರ್ತಾರ, ಕೆಲವರು ನನಗೆ ಪೊಲೀಸರೇ ಫೋನ್ ಹಚ್ಚಿಳತ್ತಾರ, ಕೆಲವರು ಆಜು ಬಾಜುದವರೇ ಫೋನ್ ಹಚ್ಚತ್ತಾರ ಮೇಡಮ್ ಇಂತಲ್ಲಾರ ಅಂತೇಳಿ. ನಾನು ಅಂಥವ್ರಿಗೆ ಭಿಕ್ಷಕರು ರೋಡಲ್ಲೇ ಕುಂದಿರಬಾರ್ದು, ಅವ್ರಿಗೆ ಆ ಭಾವನೆ ಬರಬಾರ್ದು, ಮಳೆ ಇರ್ತದ, ಚಳಿ ಇರ್ತದ, ಬಿಸಿಲು ಇರ್ತದ ಅನ್ಕೊಂಡು ಅವ್ರಿಗೆ ಕರ್ಕೊಂಡು ಬಂದು ನನ್ನ ತಾಯಿ ತಂದಿರ್ತಾರ, ನಾನು ಸಲುಕೋತೀನಿ ಮೇಡಮ್ ಮನ್ಯಾಗ. ನೀವೇ ಮನೆಯಲ್ಲಿ ಸಾಕ್ತಾ? ಹಾಂ ರೀ ಮೇಡಮ್, ರೆಂಟ್ ತೊಗೊಂಡಿನ್ರಿ, ರೆಂಟ್ ಬಾಡಿಗೆ ದೊಡ್ಡ ಬಿಲ್ಡಿಂಗ್ ತೊಗೊಂಡು ಆ ಬಿಲ್ಡಿಂಗ್ದಲ್ಲೇ
ಇಟ್ಕೊಂಡ್ ಕಿಶಿಂದ ಅವ್ರಿಗೆ ಸಲಹುತ್ತಾ ಇದ್ದೀನಿ ಮೇಡಮ್. ಇವಾಗ ನೀವು ಇವ್ರನ್ನ ಸಾಕೋಕು ಮತ್ತೆ ಅಲ್ಲಿ ಮನೆಯ ರೆಂಟ್ ಕಟ್ಟಕ್ಕೂ ನಿಮ್ಗೆ ಕಷ್ಟ ಆಗ್ತಾ ಇಲ್ವಾ? ಇವಾಗ ಸ್ವಲ್ಪ ಕಷ್ಟ ಆಲತ್ತದ ಮೇಡಮ್, ಇವಾಗ ಕಷ್ಟ ಆಲತ್ತದ್ರಿ. ಅದಕ್ಕೆ ಎಲ್ಲರೂ ನನ್ ಕೂಡ ಕೈ ಜೋಡಿಸ್ರಿ ಅಂತೇಳಿ ನಾನು ಕೇಳ್ಕೊಲತ್ತೀನಿ. ಓಕೆ, ನಿಮ್ಗೆ ಇವಾಗ ಈ ಟ್ರಸ್ಟ್ ಮಾಡೋಕ್ಕೂ ಮುಂಚೆ ಏನಾದ್ರೂ ಸರ್ಕಾರದಿಂದ ಸಹಾಯ ಏನಾದ್ರು ಅನುದಾನ? ಇಲ್ಲ ಮೇಡಮ್, ಇಲ್ಲಿ ತಕ್ಕ ನನಗೆ ಯಾವುದೇ ರೀತಿಯಲ್ಲಿ ಸೌಲಭ್ಯ ಸಿಕ್ಕಿಲ್ಲ ಮೇಡಮ್. ಸರ್, ಇವಾಗ ನಿಮ್ಮ ಹತ್ರ ಬರೋದಾದ್ರೆ ನೀವು ಯಾವಾಗ ಇಲ್ಲಿ ಆಶ್ರಮಕ್ಕೆ ಭೇಟಿ ಕೊಟ್ರಿ? ನಾನು 6 ತಿಂಗಳ ಹಿಂದ್ಗಡೆನೆ ಭೇಟಿ ಕೊಟ್ಟಿದ್ದೆ ಮೇಡಮ್. ಭೇಟಿ ಕೊಡೋ ಟೈಮಿಗೆ ಮೇಡಮ್ ಇವರು ಹೇಳ್ಕೊಟ್ಟಿದ್ದೆ ಮೇಡಮ್ ಅವ್ರಿಗೆ, ಮಾಡಿ ಮೇಡಮ್, ಇದರಿಂದ ದೇವರು ಎಲ್ಲರಿಗೆ ಅವಕಾಶ ಕೊಡ್ತಾನೆ, ಎಲ್ಲರಿಗೂ ಒಂದು ಸಮಯ ಬರುತ್ತೆ, ಆ ಸಮಯ ತನ ನಾವು ಕಾಯ್ಕೊತಾ ಇರ್ಬೇಕು. ನಾವು ಆಕ್ಚುಲಿ 70-80 ವರ್ಷ ಬದುಕಿದ್ರು ಕೂಡ ಒಂದೇ ದಿನ ಬಂತಲ್ಲ, ಆ 80 ವರ್ಷ ಸಾರ್ಥಕ ಆಗುತ್ತೆ. ಇಲ್ಲ ಮೇಡಮ್, ವಯಸ್ಸಾದವರು ಇದ್ದಾರೆ ಮೇಡಮ್, ಕೆಲವೊಬ್ರಿ ಕಣ್ಣು ಕಾಣಲ್ಲ, ಕೆಲವೊಬ್ರು ಮೆಂಟಲಿ ಶಾಕ್ ಇದ್ದಾರೆ, ಒಂದೊಂದ್ ತರ ಇದ್ದಾರೆ ಮೇಡಮ್. ನಾವೇ ನೋಡ್ಕೊತೀವಿ. ಇಲ್ಲ ರೀ ಸರ್, ಇಲ್ಲ ಮೇಡಮ್, ನನ್ನ ಮಕ್ಕಳು, ನಾವು, ನನ್ನ ಇಬ್ರು ಹೆಣ್ಮಕ್ಳು ಹರ ರೀ, ನನ್ನ ಮಕ್ಕಳು, ನಾವು, ನಮ್ಮ ತಾಯಿಯವರ ಎಲ್ಲರೂ ಕೂಡಿ ಅವ್ರಿಗೆ ಮಾಡ್ತೀವಿ ಮೇಡಮ್. ಅವ್ರ ಬಟ್ಟೆ ಒಗೆ ಹಿಡ್ಕೊಂಡು, ಅವ್ರಿಗೆ ಸ್ನಾನ ಮಾಡಿಸ ಹಿಡ್ಕೊಂಡು, ಕೆಲವೊಬ್ರು ಅವ್ರವರೇ ಮಾಡ್ಕೋತಾರ್ರಿ ಮೇಡಮ್, ಕೆಲವೊಬ್ರಿಗೆ ನಾವು ಮಾಡಿಸ್ಬೇಕು. ಹಾಂ ರೀ, ಕೆಲ 4 ಜನಕ್ಕೆ ನಂಬಲ್ಲಿ ಆಶ್ರಮದಾಗ ಕಣ್ ಕಾಣಲ್ರಿ ಮೇಡಮ್. ಅವ್ರಿಗೆ ಕಣ್ಣು ತರಿಸಂತ ವ್ಯವಸ್ಥೆ ಮಾಡ್ಲತ್ತೀನಿ ಮೇಡಮ್. ಮಿರಾಜ್ ಕೊಯ್ಬೇಕು, ಯಾಕಂದ್ರೆ ಇಲ್ಲಿ ಎಲ್ಲ ಕಡೆ ಕೇಳಿನ್ರಿ ಮೇಡಮ್, ಆಗಲ್ಲ ಅಂತ ಹೇಳ್ಯಾರ. ಮಿರಾಜ್ ಕೊಯ್ಬೇಕ್ರಿ ಮೇಡಮ್. ಅವ್ರವ್ರಿಗೆ ಕಣ್ಣು ಬಂದು ಅಂತಂದ್ರೆ ಅವ್ರವ್ರು ಏನೇನು ಮಾಡ್ಕೋತಾರ್ರಿ ಮೇಡಮ್. ಅದಕ್ಕೆ ಅವ್ರು ನನಗೆ ಸ್ವಲ್ಪ ಹೊರಿ ಆಗಲ್ರಿ. ಅವರು ಕಣ್ಣು ಬಂದು ಅಂದ್ರೆ ಅವ್ರವ್ರು ಮಾಡ್ಕೋತಾರಲ್ಲ, ಅದಕ್ಕೆ ಕರ್ನಾಟಕ ಜನಗಳಿಗೆ ನಾನೇನು ಬಿಡ್ಕೊಳ್ಳೋದು ಅಂತಂದ್ರೆ ಅವ್ರಿಗೆ ಕಣ್ಣು ಬರಸಲಿಂದಾಗಿ ಏನಾದರೂ ಸಹಾಯ ಮಾಡಿ ಅಂತ ಹೇಳ್ರಿ ಮೇಡಮ್. ಯಾಕಂದ್ರೆ 4 ಜನ ಹರಾರಿ ಮೇಡಮ್. ಅವ್ರವ್ರಿಗೆ ಕಣ್ಣು ಬಂದು ಅಂದ್ರೆ ಅವ್ರವ್ರು ಒಡೆಯಾಡಿ ಮಾಡ್ಕೋತಾರ, ಅವ್ರವ್ರು ಏನೇನೋ ನನಗೆ ಸ್ವಲ್ಪ ಒಜ್ಜಿ ಆಗಲ್ಲ ಎಲ್ಲರೂ. ಅದಕ್ಕಾಗಿ ಕರ್ನಾಟಕ ಜನಕ್ಕೆ ಬೇಡ್ಕೊಳ್ಳೋದು ನಾನು ಇಷ್ಟೇ, ಅವ್ರಿಗೆ ಎಷ್ಟು ಆಗ್ತದೆ ಅಷ್ಟು ಹೆಲ್ಪ್ ಮಾಡಿ. ಓಕೆ ಮ್ಯಾಮ್, ನೀವು ಇವಾಗಷ್ಟೇ ಹೇಳಿದ್ರಿ 4 ಜನ ಕಣ್ಣು ಕಾಣಲ್ಲ, ನಾನೇ ಒದ್ದಾಡ್ತಾ ಇದ್ದೇನೆ ಅಂತ. ಇವಾಗ ಸರ್ಕಾರದಿಂದ ಫಂಡ್ ಏನು ಬರ್ತಾ ಇಲ್ಲ, ನೀವು ನಿಮ್ಮ ದುಡ್ಡಲ್ಲಿ ಹೇಗೆ 4 ಜನ ಕಣ್ಣು ತರಿಸ್ಕೊಳ್ಳೋದು? ಈಗ ಮೇಡಮ್ ಅದಕ್ಕೆ ಅಲ್ಲ ರೀ, ಅದಕ್ಕೆ ನಾನು ಈ ಮೀಡಿಯಾಕ್ ಬಂದಿದ್ದು ಮೇಡಮ್. ಯಾಕಂತಂದ್ರೆ ಅವರಿಗೆ ಊಟ ತಿಂಡಿ ಎಲ್ಲ ಮಾಡೋಷ್ಟು ಶಕ್ತಿ ಅದ ಮೇಡಮ್. ಅವ್ರಿಗೆ ಹಾಸ್ಪಿಟಲ್ ಕೊಯ್ದು ಕಣ್ಣು ಕುಡಿಸೋಂಥ ಶಕ್ತಿ ನನ್ನ ಬಳಿ ಇಲ್ಲ ಅಂತೇಳಿ ನಾನು ಇವಾಗ ಬಂದಿದ್ದು. ಅದು ಎಲ್ಲರಿಗೆ ನನಗೆ ಎಲ್ಲರೂ ಸಪೋರ್ಟ್ ಮಾಡ್ರಪ್ಪ, ಎಲ್ಲರೂ ಸಪೋರ್ಟ್ ಮಾಡಿದ್ರೆ ನನ್ನ ಅಕ್ಕ ತಂಗಿ ಅಣ್ಣ ತಮ್ಮ ಬಂಧು ಬಳಗ ಹೆಲ್ಪ್ ಮಾಡಿದ್ರಿ ಅಂತಂದ್ರೆ ಎಲ್ಲರದ್ರಲ್ಲಿಂತ ಅವ್ರು ಬೆಳಕು ನೋಡ್ತಾರೆ. 4 ಜನ ನಿಮ್ಮ ಕರ್ನಾಟಕಲಿಂತ ಎಲ್ಲರು ನಿಮ್ಮ ಕೈಲಿ ಎಷ್ಟತ್ತೋ ಅಷ್ಟು ಸಹಾಯ ಮಾಡಿ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಅವರು ಎಲ್ಲರಿಗೆ ಬೆಳಕು ನೋಡ್ತಾರೆ. 4 ಮಂದಿ 4 ಜನ ಬೆಳಕು ನೋಡಿ ಅವ್ರು ಎಲ್ಲರೂ ನಿಮಗೆ ಹರಕೆ ಕೊಡ್ತಾರೆ. ಯಾಕಂತಂದ್ರೆ ನನ್ನ ಬಳಿ ಅನ್ನ ಹಾಕಟ್ಟು ಅವರಿಗೆ ಸಲುವಟ್ಟು ಶಕ್ತಿ ಮಾತ್ರ ಅದ, ಅವ್ರಿಗೆ ಮುಂದೆ ಕೊಯ್ದು ಕಣ್ಣು ತರಿಸೋಂಥ ಶಕ್ತಿ ನನ್ನ ಬರಲಿಲ್ಲ. ಅದಕ್ಕಾಗಿ ನಾನು ಬಂದಿದ್ದು ಈ ಮೀಡಿಯಾಕ್ಕೆ, ಅದ್ರ ಸಲುವಾಗೇ ನಾನು ಬಂದಿದ್ದು. ಆಶ್ರಮದಲ್ಲಿರೋರಲ್ಲಿ ನಿಮ್ಮ ತಂದೆ ತಾಯಿಗಳನ್ನ ಕಾಣ್ತಾ ಇದ್ದೀರಾ? ಕಾಣ್ತಾ ಇದ್ದೀನಿ ಮೇಡಮ್. ಯಾಕಂತಂದ್ರೆ ನನಗೆ ನಾನು ಭಾಳ ಸಣ್ಣಗಿದ್ದಾಗೆ ನಾನು ತಂದೆ ಪ್ರೀತಿ ಕಂಡಿಲ್ಲ ಮೇಡಮ್. ಯಾಕಂದ್ರೆ ನನ್ನ ತಾಯಿ ಒಬ್ಬಳು ಅನ್ಯುಕೇಜೆಟ್ ಆಗಿ ಹೊಲದಲ್ಲಿ ಕೆಲಸ ಮಾಡಿ, ನಾವು 6 ಜನ ಮಕ್ಕಳು ನಮ್ಮ ತಾಯಿಗೆ, 3 ಜನ ಗಂಡಸು ಮಕ್ಕಳು, 3 ಜನ ಹೆಣ್ಮಕ್ಳು. ಬಟ್ ಎಲ್ಲರ್ಕಿನ್ನ ಹೆಚ್ಚಿಗೆ ಪ್ರೀತಿ ನನ್ನ ತಾಯಿ ನನಗೆ ಕೊಟ್ಟಾಳು. ಇವತ್ತಾದ್ರೂ ನಾನು ಆ ಆಶ್ರಮ ನಡೆಸ್ಬೇಕಾದ್ರೂ ನನ್ನ ತಾಯಿ ಸಪೋರ್ಟ್ ಮಾಡ್ತಾಳೆ ಪ್ರತಿ ಒಂದ್ರದಾಗ. ಅವ್ರಿಗೆ ಮೈ ತೊಳೆದಾಗಿರ್ಬೇಕು, ಅವರಿಗೆ ಊಟ ಹಾಕೋದ್ರಲ್ಲಿ ಆಗಿರ್ಬೇಕು, ಏನೋ ಒಂದು ಎಲ್ಲದಕ್ಕೆ ಹೆಲ್ಪ್ ನನ್ನ ತಾಯಿ ನನಗೆ ಮಾಡ್ತಾಳೆ. ಯಾಕಂತಂದ್ರೆ ಆ ತಂದಿಗಂತೂ ಕಳ್ಕೊಂಡೀವಿ ಈಗ ತಾಯಿ ಹೇಳ, ಅವ್ರಿಗೆ ಇದ್ದವರಿಗೆ ಅಷ್ಟೋ ಜನಕ್ಕೆ ನಾ ತಾಯಿ ತಂದೆ ಥರ ನೋಡಿಕೊಂಡು ನನಗೆ ತಂದೆ ಇಲ್ಲನಂತ ಕೊರಗೆ ನಾನು ಕಾಣಲ್ಲ. ಯಾಕಂತಂದ್ರೆ ನಾನು ಆಶ್ರಮ ನಡೆಸ್ತೀನಿ ಏಕ ಹೊಚ್ಚಂದಾಗ ಮಾತಾಡೋದವ್ರಿಗೆ, ಯಾವ ಊರ್ದವ್ರು ಇರ್ತಾರೆ ಅವ್ರವ್ರಿಗೆ ಬಾಬಾ ಅಂತೇ ಕರಿತೀನಿ. ನನ್ನ ಮಕ್ಳಿಗಾದ್ರೂ ಅದೇ ಕಲಿ ಅಲ್ಲಿ ಅದೇ ಅನ್ರಂತೀನಿ. ಯಾಕಂದ್ರೆ ಹೆಸರು ತೊಗೊಂಡೊಳ್ಳೋದು ಹಿಂಗೆ ಮುತ್ತೆ ಅನ್ನೋದು ಹಿಂಗೆ ಮಾಡಬೇಡ್ರಿ, ಬಾಬಾ ಅಂತೇ ಕರೀರಿ ಅಂತಂದಾಗ ಅವ್ರವ್ರ ಊರ ಹೆಸರು ಹಿಡ್ದು ಕಳೆದಾಗ ಅವ್ರವ್ರು ಬರ್ತಾರೆ. ಚಹಾ ಕುಡಿಲಾಕಾಯ್ತು, ಊಟ ಮಾಡ್ಲಾಕಾಯ್ತು, ಎಲ್ಲರೂ ಒಂದೇ ತೋಲ್ ಕುಂತ್ಕೊಂಡು ಊಟ ಮಾಡ್ತೀವಿ, ಚಹಾ ಕುಡಿತೀವಿ. ಯಾಕಂದ್ರೆ ಎಲ್ಲರೂ ಬರ್ರಪ್ಪ ಹಾಲ್ನಾಗೆ. ಯಾಕಂತಂದ್ರೆ ನೀವು ರೂಮ್ನಾಗ ಕುಂತರಂದ್ರೆ ನಮ್ಮ ಮುಖ ನಿಮಗೆ ಕಾಣಲ್ಲ, ನಿಮ್ಮ ಮುಖ ನನಗೆ ಕಾಣಲ್ಲ ಅನ್ಕೊಂಡು ಕೇಶಿಂದ ಮಕ್ಕಳು ನಾವು ಎಲ್ಲ ಕುಂತಿ ಚಹಾ ಕುಡಿಯೋದಾಯ್ತು, ಊಟ ಮಾಡೋದಾಯ್ತು. ಒಂಥರ ಹಾಂ, ಒಂಥರ ಅವರಿಗೂ ಖುಷಿ ಆಗ್ತಾರೆ, ಒಂಥರ ನಮಗೂ ಖುಷಿ ಆಗ್ತದೆ. ಏನೋ ಮನಸ್ಸು ಬಂದಿಲ್ಲ ಅಂತಂದ್ರೆ ಹೊರಗೆ ಬರ್ರಪ್ಪ, ಹೊರಗೆ ಕುಂದ್ರಿ, ಸ್ವಲ್ಪ ಮುಂಜಾನೆ ವಾಕಿಂಗ್ ಮಾಡಿಸೋದು, ಮತ್ತು ಸ್ವಲ್ಪ ಅದು ಇದು ಮಾತಾಡೋದು ಮಾಡ್ಕೋತ ಕುಂದಿರ್ತೀವಿ ಮೇಡಮ್. ಒಂದೇ ಮನೆಯಲ್ಲಿರೋ ಥರ ಒಂದೇ ಮನೆಯಲ್ಲಿರೋ ಥರ. ಸರ್, ಇವಾಗ ನಿಮ್ಮ ಹತ್ರ ಬರೋದಾದ್ರೆ ನೀವು ಅಂಗವಿಕಲೆ ಆಗಿದ್ರು ಕೂಡ ಬ್ಯಾಡ್ಮಿಂಟನ್ ಕ್ರಿಕೆಟ್ನೆಲ್ಲ ಹೇಗೆ ಒಂದೇ ಕೈಯಲ್ಲಿ ಆಡ್ತಾ ಇದ್ರೆ, ಕಷ್ಟ ಆಗ್ತಾ ಇಲ್ವಾ? ಇಲ್ಲ ಆಗಲ್ಲ ಮೇಡಮ್, ನಂದು ಕೆಜಿ, ನಾನು 65 ಕೆಜಿ, ಬ್ಯಾಟ್ ಇರೋದು ಎಷ್ಟು ಕೆಜಿ ಮೇಡಮ್? 7 ಕೆಜಿ ಇರ್ಬೋದು ಆರಾಮ್ಸಲ್ಲ. ಒಬ್ಬ ಮನುಷ್ಯ ಕೈ ಇದ್ರೆ 100 ಕೆಜಿ ಎಬಿಸ್ತಾನೆ, ಒಂದ್ ಕೈ ಇದ್ರೆ 50 ಕೆಜಿ ಎಬಿಸ್ಬೋದಲ್ಲ.
ಕಷ್ಟ ಏನಾಗ್ತಾ ಇಲ್ಲ ಮೇಡಮ್, ಕಷ್ಟ ನಾನು ಅನ್ಕೋತೀನಿ ದೇವ್ರು ನನ್ ಕೈ ಕಳ್ಕೊಂಡಿದ್ದಾನೆ ಅಂತ ಏನ್ ಅಫ್ಸೋಸ್ ಇಲ್ಲ. ಕೆಲವೊಬ್ರಿಗೆ ಎರಡು ಕಾಲು ಇರಲ್ಲ, ಕಣ್ಣಿರಲ್ಲ ಅಂತ ಈ ಪ್ರದೇಶದಿಂದ ಆ ಪ್ರದೇಶ ಸಾಧನೆ ಮಾಡ್ತಾರೆ ಮೇಡಮ್. ನಾನು ಅವ್ರಿಗೆ ಸೆಲೆಕ್ಟ್ ಕೊಡ್ತೀನಿ. ನಾನು ಅನ್ಕೋತೀನಿ ನನ್ ಜಸ್ಟ್ ದೇವ್ರೇನು ಸ್ವಲ್ಪ ಕಳ್ಕೊಂಡಿದ್ದಾರೆ, ಕೆಲವೊಬ್ರಿಗೆ ಎಷ್ಟು ಕಳ್ಕೊತಾನೆ. ಅದಕ್ಕೆ ನಾನು ದೇವ್ರಿಗೆ ಒಂದೇ ವಿನಂತಿ ಮಾಡ್ತೀನಿ, ದೇವ್ರೆ ನನಗ್ ಕೊಟ್ಟಿದ್ದಲ್ಲ ಕಷ್ಟ ಮತ್ತೊಬ್ರಿಗೆ ಕೊಡ್ಬೇಡಪ್ಪ. ಮತ್ತೆ ಇನ್ನೊಂದು, ನನಗ್ ಕೊಟ್ಟಿದ್ದಲ್ಲ ನನಗ್ ಒಳ್ಳೆ ಬುದ್ಧಿ ಒಳ್ಳೆ ಜ್ಞಾನ ಕೊಡು, ಮತ್ತೊಬ್ರಿಗೆ ಪಾಪ ಮಾಡೋದು ಬುದ್ಧಿ ಕೊಡ್ಬೇಡ, ಒಳ್ಳೆ ಜ್ಞಾನ ಕೊಡು ದೇವ್ರೆ ಅಂತ ನನಗ್ ಬೇಡ್ಕೊತೀನಿ. ಓಕೆ, ಇವಾಗ ಮ್ಯಾಮ್ ಹೇಳಿದ್ರು ಇವಾಗ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ಇದೀವಿ ನಾವು, ಅವ್ರಿಗೆ ಕಷ್ಟ ಆದ್ರೂ ಕೂಡ ನಾವು ಅವ್ರಿಗೆ ಸ್ಪಂದಿಸ್ತಾ ಇದೀವಿ ಅಂತ, ಅದ್ರ ಬಗ್ಗೆ ಏನ್ ಅನ್ಸುತ್ತೆ ಮೇಡಮ್? ಆಕ್ಚುಲಿ ನಮ್ ಜೀವನದಲ್ಲಿ ಬಿ ಇಂಥ ಲೈಫ್ ಸಿಗ್ಬೇಕು ಮೇಡಮ್. ನಾವು ಹಾಸ್ಟೆಲ್ದಾಗ ಇದ್ದಾವಾಗ ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಿದ್ವಿ ಮೇಡಮ್. ಅಲ್ಲಿ ಆಶ್ರಮದಾಗ ನೋಡಿದ್ರೆ ಅದು ನನ್ನ ರಿಯಾಲಿಟಿ ಮೇಡಮ್. ನಾವಿ ಬರ್ಬೋದಾ? ಬನ್ನಿ ಸರ್ ನೀವಿ, ಯಾಕಂದ್ರೆ ಒಂದು ಫ್ಯಾಮಿಲಿ ತರ ನೋಡ್ತಾರೆ ಮೇಡಮ್ ಅವ್ರು. ನಾನು ನಿಜವಾಗಿ ಯಾವಾಗ್ಯೂ ಮೇಡಮ್ ನಾವು ಬರ್ಲಿವನ, ಯಾಕಂದ್ರೆ ಮೇಡಮ್ ಇವ್ರು ಮೇಡಮ್ ಅವ್ರಿಗೆ ದುಃಖ ಆಗ್ಬಾರ್ದಲ್ಲ, ಒಂದು ಖುಷಿಲಿಂದ ಎಂಟರ್ಮೆಂಟ್ ನಾನು ನಗಿಸ್ತೀನಿ ಮೇಡಮ್. ಎಷ್ಟು ಚೆನ್ನಾಗಿದ್ದೀನಿ ಆಶ್ರಮ, ನಾವು ಬಂದ್ವಿ ಊಟ ಮಾಡೋದ ಮೇಡಮ್, ನಮ್ಮ ಫ್ಯಾಮಿಲಿ ಕರ್ಕೊಂಡು ಬಂದು ಊಟ ಮಾಡ್ಬೋದಾ ಮೇಡಮ್? ಯಾಕಂದ್ರೆ ಅದು ದೇವಾಲಯ ಮಂದಿರ ಇದ್ದಪ್ಪಲೆ ಮೇಡಮ್, ನಮ್ಮ ಮಂದಿರಲ್ಲಿ ದೇವರು ನೋಡ್ಬೋದು, ಆದ್ರೆ ರಿಯಲಿ ದೇವರು ಅಲ್ಲಿ ಇದೆ ಮೇಡಮ್. ನಿಜವಾಗಿ ನಮ್ಮ ತಂದೆ ತಾಯಿದವ್ರನ್ನ ಹುಟ್ಟಿಸ್ತಾರೆ, ಮಕ್ಕಳಪ್ಪಲೆ ಎಲ್ಲ ಪಾಲನೆ ಲಾಲನ್ ಪಾಲನೆ ಮಾಡಿ ಅಂತ ತಂದೆ ದೇವರಿಗೆ ನಾವು ಆದ್ಯ ಮೇಡಮ್ ಅವ್ರ ಬಳಿ ಕಳಿಸ್ತೀವಿ ಅಂತಂದ್ರೆ ದೇವರ ಗುಡಿ ಎಲ್ಲಿದೆ ಮೇಡಮ್? ಅಲ್ಲಿದೆ. ಅಂತವ್ರು ನಾವು ಎಜುಕೇಶನ್ ಎಲ್ಲ ಮಾಡಿ ತಂದೆ ತಾಯಿದವ್ರಿಗೆ ಅನಾಥಾಶ್ರಮಗೆ ಕಳಿಸ್ತಾ ಇದ್ದೀವ ಅಂತಂದ್ರೆ ಇದು ಬಹಳ ದುಃಖಕರ ವಿಷಯ ಅಂತ ಹೇಳ್ತೀನಿ. ಯಾಕಂದ್ರೆ ನಮ್ ದೇವರೇ ತಂದೆ ತಾಯಿ ಇದ್ದಾರೆ. ಅಂಥವ್ರು ಕಷ್ಟ ಅಂಥವ್ರು ಎಲ್ಲ ಮೇಡಮ್ ಅವ್ರು ಮಾಡ್ತಾ ಇದ್ದಾರೆ ಅಂತಂದ್ರೆ ಮೇಡಮ್ ಅವ್ರು ದೇವರೇ ಇದ್ದಾರೆ ಮೇಡಮ್. ನಿಜವಾಗಿ ನಾನು ದೇವ್ರ ಸಮಾನ ನೋಡ್ತೀನಿ ಮೇಡಮ್ ಅವ್ರಿಗೆ. ನಾನು ಒಂದೊಂದು ಟೈಮ್ಗೆ ಕೋಪ ಮಾಡ್ಕೋತೀನಿ ಮೇಡಮ್, ಆದ್ರೆ ನನಗೆ ಒಂಥರ ಅನಿಸ್ತದೆ ನಾನು ಕೈ ನಮ್ಮಂಥವ್ರಿಗೆ ಎಲ್ಲ ಮೇಡಮ್ ಸಲ್ತಾ ಇದ್ದಾರೆ ಗುಡ್ ಗುಡ್ ಅಂತ ನಾನು ಆಮೇಲೆ ಇಂಪ್ರೆಸ್ ಮಾಡ್ಕೋತೀನಿ ಮೇಡಮ್. ಮೇಡಮ್ ಅವ್ರು ತುಂಬಾ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರ. ನಾನು ನಿಜವಾಗಿ ನಮ್ಮ ಎಲ್ಲ ಕರ್ನಾಟಕದ ಎಲ್ಲ 6 ಕೋಟಿ ಜನಸಂಖ್ಯೆಗೆ ನಾನು ಇವರು ಅವ್ರು ಅಂತ ಇಲ್ಲ, ನಾವು ಸತ್ತವಾಗ ಏನ್ ಒಯ್ದಿಲ್ಲ, ಇಷ್ಟ ಆಗಲ್ಲ ಏನಂತಾರೆ 5-6 ಫೀಟ್ ಜಾಗ ಆಮೇಲೆ ಮಣ್ಣು ಹಾಕಿದ್ಮೇಲೆ ಒಳ್ಳೇದು ಅನ್ಕೋದಕ್ಕಿಂತ ಮೇಡಮ್ ಅವರಿಗೆ ಸಹಾಯ ಮಾಡಿ ಪ್ಲೀಸ್. ಯಾಕಂತಂದ್ರೆ ನಾನು ಕೈ ಜೋಡಿ ವಿನಂತಿ ಮಾಡ್ತಾ ಇದ್ದೀನಿ. ಅವ್ರು ರಿಯಲಿ ರಿಯಲಿ ಮೇಡಮ್ ಅವರು ಎಷ್ಟು ಕಷ್ಟಪಟ್ಟು ಅವ್ರು ಆಶ್ರಮ ನಡೆಸ್ತಾ ಇದ್ದಾರೆ ಅಂತಂದ್ರೆ ಅವ್ರ ಆಶ್ರಮಕ್ಕೆ ಒಂದ್ಸರ್ತಿ ಭೇಟಿ ಕೊಡಿ ಅವರು. ಅವರು ಇನ್ನೊಂದು, ನಾವು ಕೈ ಜೋಡಿಸಿ ಯಾಕೆ ವಿನಂತಿ ಮಾಡ್ತಾ ಇದ್ದೀನಿ ಅಂತಂದ್ರೆ 4 ಜನದ ಕಣ್ಣು ಹಾಕಿಸ್ಬೇಕಂತ ಅವ್ರು ಮನೆಗೆ ಮಾಡ್ತಾ ಇಲ್ಲ, ಸ್ವತಃ ಮಾಡ್ತಾ ಇಲ್ಲ. ಬಸವಣ್ಣವರು ಹೇಳಿದ್ದಾರೆ, ಕೆರೆ ನೀರು ಕೆರೆಯಲ್ಲಿ ಚೆಲ್ಲು, ಅಂದ್ರೆ ಸಮಾಜದ ನೀರು ಸಮಾಜದಲ್ಲಿ ಚೆಲ್ಲು. ಕೆಲವೊಬ್ರು ಎಷ್ಟೋ ದುಡ್ಡು ಕೊಟ್ಟಿರ್ತಾರೆ, ಅವ್ರಿಗೆ ತಿನ್ನಕ್ಕೆ ಆಗಲ್ಲ, ಸುಮ್ಮನೆ ಹೊರತು ಬಿಡ್ತಾರೆ, ಮ್ಯಾಲ ಹೋಗ್ಬಿಡ್ತಾರೆ. ಅವರು ನಮ್ಮಗ ಸತ್ತರು ಬದ್ರು ಅಂತ ಅನ್ನೋದಕ್ಕಿಂತ ಇಂಥವ್ರು ಎಷ್ಟೋ ನಮ್ಮಂಥವ್ರು ಅಂಗವಿಕಲರ ರುದ್ರಾಶ್ರಮದವರು ಎಲ್ಲೋ ಸ್ಟೇಷನ್ದಲ್ಲಿ ಎಲ್ಲೆಲ್ಲ ಮಂಕೋತಾರೆ. ಅವ್ರಿಗೆ ನಾನು ಒನ್ ಟೈಮ್ ಊಟ ಹಾಕಿದ್ರೆ ನಮ್ಮ ದೇವರು ಒಳ್ಳೇದೇ ಮಾಡ್ತಾನೆ ತಾನೆ. ನಾವು ಎಷ್ಟೋ ಮಂದಿರಿಗೆ ಹೋಗಿ ಹುಂಡಿ ಹಾಕೋದು ಅದು ಹಾಕೋದಕ್ಕಿಂತ ಇಂಥ ಅನಾಥಾಶ್ರಮ ನಮ್ಮಂಥವ್ರು ಎಷ್ಟೋ ಅಂಗವಿಕಲದವರು ಎಷ್ಟೋ ವೃದ್ಧಾಶ್ರಮ ರುದ್ರದವರು ಎಷ್ಟೋ ಕಷ್ಟದಲ್ಲಿದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅವರು ತಂದೆ ತಾಯಿ ನೋಡ್ಕೊಳ್ಳಿದವ್ರ ಬಳಿ ಬುದ್ಧಿ ಇಲ್ಲ ಅಂತಂದ್ರೆ ನಂಬಲಿನ ಜ್ಞಾನ ಇದೆಯಲ್ಲ, ಅವ್ರಿಗೆ ಇಟ್ಲೀಸ್ಟ್ ನಾವು ಹೆಲ್ಪ್ ಮಾಡೋಣ. ನಾವು ಪುನೀತ್ರಾಜ್ ಸರ್ ಅವರು ಪುನೀತ್ರಾಜ್ ಸರ್ ಅವರು ಮಾಡಿದ್ದಾರೆ, ಓಕೆ ಮಾಡಿದಾರಪ್ಪ, ನಾವು ಪುನೀತ್ರಾಜ್ ಸರ್ ಮಾರ್ಗದಲ್ಲಿ ಬೆಳೋಣ. ಪುನೀತ್ರಾಜ್ ಸರ್ ಅವರು ಡೊನೇಷನ್ ರಕ್ತದ್ದು ಪುನೀತ್ರಾಜ್ ಸರ್ ರಕ್ತದ ದಾನ ಕಳಿಸಿ ಕೊಟ್ಟಿದ್ದಾರೆ, ಓಕೆ ಕಲಿಸಿ ಕೊಟ್ಟಿದ್ದಾರಪ್ಪ, ನಾವು ರಕ್ತ ಡೊನೇಷನ್ ಮಾಡೋಣ. ಪುನೀತ್ರಾಜ್ ಸರ್ ಅವರು ರುದ್ರಾಶ್ರಮ ನೋಡಿದ್ದಾರೆ, ಏ ಓಕೆ ನಾವು ಬಿ ಮಾಡೋಣ. ಅಲ್ಲಿ ನಮಗೆ ರುದ್ರಾಶ್ರಮ ಇಟ್ಕೊಂಡಿಲ್ಲ ಅಂತಂದ್ರೆ ಓಕೆ, ಆದ್ರೆ ಇಟ್ಕೊಂಡಿದ್ದವರಿಗೆ ನಾವು ಸಹಾಯ ಮಾಡೋಣ. ನಾ ಕೈಯಿಂದ ಜೋಡಿಸ್ತಾ ಇದ್ದೀನಿ, ನಾ ಒಬ್ಬ ಕ್ರಿಕೆಟ್ ಪ್ಲೇಯರ್ ಆಗಲಿ ಅಥ್ಲೆಟಿಕ್ಸ್ ಪ್ಲೇಯರ್ ಆಗಿ ಅಂತ ಹೇಳ್ತಾ ಇಲ್ಲ, ಒಬ್ಬ ಕಾಮನ್ ಮ್ಯಾನ್ ಆಗಿ ಹೇಳ್ತಾ ಇದ್ದೀನಿ. ನಿಮ್ಮ ಮನೆ ಮಗ ಅಂತ ತಿಳ್ಕೊಳ್ಳಿ, ನನ್ನ ಕಡೆಯಿಂದ ಏನು ಕೆಟ್ಟದ ಶಬ್ದ ಬಂದ್ರೂ ಕೂಡ ನಮ್ಮ 6 ಕೋಟಿ ಜನಸಂಖ್ಯೆಯವರು ಕರ್ನಾಟಕದ ಮಣ್ಣಿದೆ ಇದು. ಯಾವಾಗ ಬಿ ನಾವು ಎಲ್ಲಿ ಕರ್ನಾಟಕ ಎಲ್ಲ ಬೇರೆ ಬೇರೆ ಸ್ಟೇಟ್ಲಿಂದ ಆಡಿದ್ರು ಕೂಡ ನಾನು ಕನ್ನಡಿಗ ನಾನು ಕರ್ನಾಟಕ ಅಂತೆ ಅನ್ಕೊಂಡೆ ನಮ್ಮ ಮೈ ಜುಮ್ ಆಗುತ್ತೆ. ಯಾಕಂತಂದ್ರೆ ನಮ್ಮ ಕವಿಗಳು ಬಂದಿದ್ದಾರೆ, ಅಂಥ ಕವಿಗಳು ಇಷ್ಟು ಕವಿಗಳು ಪಡ್ಕೊಂಡಿದ್ದೀವಿ, ಮತ್ತು ನಮ್ದು ಇಷ್ಟು ಮಣ್ಣಿದೆ, ನಮ್ಮ ಕಪ್ಪು ಮಣ್ಣು ಕೆಂಪು ಮಣ್ಣು ರವಿ ಮಣ್ಣು ಆ ಮಣ್ಣು ಶಕ್ತಿ ನಮಗೆ ಇದೆ. ನಮ್ಮ ಕಡೆಯಿಂದ ಏನಾದರೂ ಕೆಟ್ಟ ಶಬ್ದ ಕೂಡ ಬಂದಿದ್ರು ಕೂಡ ನಮಗೆ ಸಾರಿ, ಆದರೂ ಕೂಡ ನಾನು ಇನ್ನೊಂದು ಸರ್ತಿ ಕೈ ಜೋಡಿಸಿ ಹೇಳ್ತಾ ಇದ್ದೀನಿ, ಈ ಅಮ್ಮಗೆ ಹೆಲ್ಪ್ ಮಾಡಿ. ನಾನು ಹೋಗಿಲ್ಲ ಇದ್ದೀನಲ್ಲ, ನಾ ದುಡ್ದು ತಿಂತೀನಿ, ನಾನು ಆಡಿ ತಿಂತೀನಿ, ಪರವಾಗಿಲ್ಲ, ಆದರೆ ಈ ಅಮ್ಮ ಅಂಗವಿಕಲರಿಗೆ ರುದ್ರವರಿಗೆ ಎಲ್ಲ ನೋಡ್ತಾ ಇದೆಯಲ್ಲ, ಅದಕ್ಕೆ ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡಿ ಈ ಅಮ್ಮವರಿಗೆ ಹೆಲ್ಪ್ ಮಾಡಿ. ನೀವು ಬನ್ನಿ ಆಶ್ರಮಕ್ಕೆ ಭೇಟಿಯಾಗಿ ಕೇಳ್ಕೊಳ್ಳಿ, ಅವ್ರ ಕಷ್ಟ ಸುಖ ನೋಡಿ,
ಅವ್ರ ಪಾಪ ಅವರು ನಿಜವಾಗಿ ಹೇಳ್ಬೇಕಂತಂದ್ರೆ ಮೇಡಮ್ ಸ್ವತ್ತ ದುಡ್ಡಲ್ಲಿ ಅಂಕಲ್ ದುಡಿತಾನೆ ಮಗ ಎಲ್ಲರೂ ಫ್ಯಾಮಿಲಿ. ನಿಜವಾಗಿ ಹೇಳ್ಬೇಕಂತಂದ್ರೆ ನಮ್ಮ ಕನ್ನಡಿಗರ ತಾಕತ್ ಏನಿದೆ ಬಹಳ ಇದೆ ಮೇಡಮ್, ಎಲ್ಲರೂ ಹೆಲ್ಪ್ ಮಾಡ್ತಾರೆ ಆದ್ರೆ ಅವ್ರಿಗೆ ಕಣ್ಣಿಗೆ ಕಾಣಿಸಲ್ಲ. ನಿಜವಾಗಿ ಮೇಡಮ್ ಬಹಳ ಹೆಲ್ಪ್ ಮಾಡ್ತಾರೆ. ಇದು 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 ಸ್ಟುಡಿಯೋ ನೋಡಿ ಮೇಡಮ್, ನೀವು ಏನ್ ಕಷ್ಟಪಡೋದ ಅವಶ್ಯಕತೆ ಇಲ್ಲ, ನಮ್ಮ ಕನ್ನಡಿಗರು ಇದ್ದಾರ, ಏನ್ ಟೆನ್ಷನ್ ತಗೋಬೇಡಿ. ನಮ್ಮ ಅಂಗವಿಕಲರು ನಿಮ್ ಜೊತೆ ಇದ್ದೀವಿ, ನಮ್ಮ ರುದ್ರದವರು ಎಲ್ಲರೂ ನಿಮ್ ಜೊತೆ ಇದ್ದೀವಿ, ನಮ್ಗೆ ಎಲ್ಲ ಕೈ ಅಕ್ಕ ತಂಗಿಯ ತಾಯಿದ್ದವ್ರು ಎಲ್ಲರೂ ನಿಮ್ ಜೊತೆ ಇದ್ದೀರ, ಖಂಡಿತ ಆ ನಾಲ್ಕು ಮಂದಿ ಕಣ್ಣು ನೀವು ತರಿಸ್ತೀರಾ ಅಂತಂದ್ರೆ ನಿಮ್ ಜೊತೆಲಿ ಯಾವಾಗೂ ಇದ್ದೀವಿ. ನೀವು ಮುಂದೋಗಿ ಮೇಡಮ್, ತುಂಬ ಹಾಗೆ ಬಡೋ ತುಮಾರೆ ಸಾಧ್ಯ ಮೇಡಮ್. ನೀವು ಮುಂದೋಗಿ, ನಿಮ್ ಜೊತೆ ನಾವು ಯಾವಾಗಿದ್ದೀವಿ. ಯಾಕಂದ್ರೆ ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ, ಕನ್ನಡದಿದ್ದೇನೆ, ಕನ್ನಡದಲ್ಲಿ ಹೇಳ್ತೀನಿ, ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಹೇಳಿದ್ರು ಕೂಡ ಕನ್ನಡದವ್ರು ಜರ ಚಿಮ್ಮಿಸ್ಬೇಕು. ಮೇಡಮ್ ನೀವು ಮುಂದೋಗಿ, ನಿಮ್ದೇನ್ ನಾವು ಇದ್ದೀವಿ, ಆರು ಕೋಟಿ ಜನಸಂಖ್ಯೆ ತೋರಿದ್ದೀವಿ. ಮ್ಯಾಮ್, ನಿಮ್ಮ ಆಶ್ರಮದಲ್ಲಿರುವಂಥ ವೃದ್ಧರು ನಿಮಗೆ ಹೇಗೆ ಸಿಕ್ಕಿದ್ರು? ಮೇಡಮ್, ಅವರು ಕೆಲವರು ಗುಡಿಯಲ್ಲಿ ಸಿಕ್ಕಿದ್ದಾರೆ, ಕೆಲವೊಬ್ಬರು ಬಸ್ ಸ್ಟ್ಯಾಂಡ್ ಹತ್ರ ಸಿಕ್ಕಿದ್ದಾರೆ, ಕೆಲವೊಬ್ಬರು ಸ್ಟೇಷನ್ ಹತ್ರ ಸಿಕ್ಕಿದ್ದಾರೆ, ಕೆಲವೊಬ್ಬರು ಪೊಲೀಸರೇ ಫೋನ್ ಮಾಡಿ ಕರೆದಾರೆ, ಅವರು ತಂದುಬಿಟ್ಟಾರ, ಅವ್ರಿಗೆಲ್ಲ ನಾನು ನೋಡ್ಕೊತಾ ಇದ್ದೀನಿ. ಅವ್ರನ್ನೆಲ್ಲ ನೋಡ್ಕೊತಾ ಇದ್ದೀರಾ. ಆಶ್ರಮದಲ್ಲಿರುವವರ ಬಗ್ಗೆ ಏನಾದರೂ ಹೇಳೋದಾದರೆ? ಏನು ಹೇಳೋದಂದ್ರೆ ಮೇಡಮ್ ಅವರೇ, ಸ್ವಲ್ಪ ನಾಲ್ಕು ಜನಕ್ಕೆ ಕಣ್ಣು ಕಾಣಲ್ರಿ ಮೇಡಮ್. ಆ ನಾಲ್ಕು ಜನಕ್ಕೆ ಇಲ್ಲಿ ಗುಲ್ಬರ್ಗದಾಗ ಎಲ್ಲ ಕಡೆ ತೋರಿಸಿದ್ರೆ ಮೇಡಮ್ ಕಣ್ಣು ಬರಲ್ಲ ಅಂತ ಹೇಳ್ಯಾರ. ಮಿರಾಜ್ಗೆ ಫೋನ್ ಹಚ್ಚಿ ಕೇಳಿದ್ರೆ ಏನಂದ್ರಿ ಮೇಡಮ್, ನಾಲ್ಕು ಜನಕ್ಕೆ ಕರ್ಕೊಂಡು ಬರ್ರಿ ಮೇಡಮ್, ನಾವು ಇಲ್ಲಿ ಅವರಿಗೆ ಕಣ್ಣು ತರಿಸೇ ಕಳಿಸ್ತೀವಿ ಅಂತಂದಾರೆ ಮೇಡಮ್. ಆ ಭರವಸೆ ಕೊಟ್ಟಾರ ಅನ್ಕೋಕ್ಕೆ. ಅವರಿಗೆ ಊಟ ತಿಂಡಿ ಹಾಕ್ಲಕ್ಕೆ ಎಲ್ಲ ಶಕ್ತಿ ಅದ ಮೇಡಮ್ ನನ್ನ ಬಳಿ, ಬಟ್ ಅವರಿಗೆ ಕಣ್ಣು ತರಿಸೋಂಥ ಶಕ್ತಿ ನನ್ನ ಬರಲಿಲ್ಲ. ಅದಕ್ಕೆ ನಾನು ಜನತೆ ಕೇಳೋದಿಷ್ಟೇ ಜನಗಳಿಗೆ, ಯಾಕಂದ್ರೆ ಅವ್ರಿಗೆ ನಾಲ್ಕು ಜನಕ್ಕೆ ಕಣ್ಣು ಬರೋಂಥ ಕೈ ಜೋಡಿಸ್ರು ನನಗೆ ಅಂತಂದ್ರೆ ಸಾಕಾಗಷ್ಟು ನನಗೆ ಅನುಕೂಲ ಆಗ್ತದೆ ಮೇಡಮ್. ನಿಮ್ಮ ಈ ಕೆಲಸದಲ್ಲಿ ನಿಮ್ಮ ಮನೆಯವರ ಪಾತ್ರ ಹೇಗಿದೆ? ಮೇಡಮ್, ಎಲ್ಲರಿಗೆ ಗುರಿ ಮುಂದಿರಲಿ, ಗುರು ಹಿಂದಿರಲಿ ಅಂತಾರೆ ಮೇಡಮ್. ಆದರೆ ನನಗೆ ಗುರುವಾಗಿ ನಮ್ಮ ಯಜಮಾನರು ನನ್ನ ಹಿಂದೆ ನಿಂತಾರೆ ಮೇಡಮ್. ಯಾರಿಗಾದರೆ 10 ರೂಪಾಯಿ ಖರ್ಚೆ ಮಾಡಬೇಕಾದ್ರೆ ಭಾಳ ಯೋಚನೆ ಮಾಡ್ತಾರೆ ಮೇಡಮ್. ನಮ್ಮ ಯಜಮಾನರು 4 ಅಂತಸ್ 5 ಅಂತಸ್ ಬಿಲ್ಡಿಂಗ್ದಾಗ ಕಾಟನ್ ಏರಿಸಿ ಇಳಿಸಿ ದಿನ 2-3 ಸಾವಿರ ರೂಪಾಯಿ ದುಡಿತಾರೆ ಮೇಡಮ್. ತಂದು ಇವರಿಗೆ ಮೆಡಿಸಿನ್ಕೆ ಗೋಲಿ ಬಾಟ್ಲಿ ಪ್ರತಿಯೊಂದಕ್ಕೆ ಮೇಡಮ್ ಎಲ್ಲದಕ್ಕೆ ಇವ್ರು ನನ್ನ ಕೈದಾಗ ಸಾಯಂಕಾಲ ಬಂದು ಕಿಶಂದು ಅದಿಷ್ಟು ಅಮೌಂಟ್ ಕೊಟ್ಟು ಹೆಂಗೆ ನೋಡ್ಕೋತಿ ಒಳ್ಳೆ ರೀತಿಲಿ ನೋಡ್ಕೋ ಅವ್ರಿಗೆ, ಯಾವುದೇ ಕೊರತೆ ಇಲ್ಲಿ ಅಂತ ಬರಲಾರ್ದಂಗೆ ಅಂದ್ಕೊಂಡು ಹೇಳಕೇಶಿಂದ ಮನೆಗೆ ಹೋಗಿಬಿಡ್ತಾರೆ ಮೇಡಮ್. ನಿನ್ನ ಮನೆಯಲ್ಲೇ ಇರಬೇಕು, ನಿಮ್ಮ ಮನೆಯಾಗೆ ಇರು, ಅವ್ರು ಏನು ಹೇಳಲ್ಲ ಮೇಡಮ್. ಅದಿಷ್ಟು ತಂದು ಅವ್ರಿಗೆ ಒಂದು ಸತ್ತು ಮಾತಾಡಿ ಹೋಗಿಬಿಡ್ತಾರೆ ಮೇಡಮ್. ಅವ್ರು ಮುಂಜಾನೆ ನಸಕ್ನಾಗ 5ಕ್ಕೆ ಹೋದ್ರು ಅಂದ್ರೆ ರಾತ್ರಿ 8 ತನಕ ದುಡ್ದು ಬರ್ತಾರೆ, ತಂದೆ ಮಗ ಇಬ್ಬರು ಮೇಡಮ್. ಬಟ್ ಇನ್ನೊಬ್ರು ಯಾರು ಅಂತಂದ್ರೆ ಪ್ರಶಾಂತ್ ಡಾಕ್ಟರ್ ಅಂತೇಳಿ ಮೇಡಮ್. ಪಾಪ ನನಗೆ ಭಾಳಷ್ಟು ಸಮಸ್ಯೆ ಅಲತ್ತಿತ್ತು ಮೇಡಮ್. ಪ್ರತಿ ಒಂದು ಸರ್ತಿ ನಾನು ಆಟೋ ತೊಗೊಂಡೆ ಹೋಗಬೇಕು, ದವಾಖಾನೆಗೆ ಹೋಗಿ ಬರಬೇಕು, ಹೀಗೆಲ್ಲ ಭಾಳ ಸಮಸ್ಯೆ ಅಲತ್ತಿತ್ತು ಮೇಡಮ್. ಈಗ ಒಂದು 6-7 ತಿಂಗಳು ಹಿಡಿದು ಮೇಡಮ್ ಡಾಕ್ಟ್ರೇ ಹುಡುಕ್ಯಾಡ್ಕೊಂಡು ಬಂದು ನಮ್ಮ ಆಶ್ರಮಕ್ಕೂ ಪ್ರತಿ ಒಂದು ಕ್ಷಣ ಮೇಡಮ್ ರಾತ್ರಿ 10ಕ್ಕೆ ಫೋನ್ ಹಚ್ಚಿರಿ, 11ಕ್ಕೆ ಫೋನ್ ಹಚ್ಚಿರಿ, 2ಕ್ಕೆ ಫೋನ್ ಹಚ್ಚಿರಿ, ಬಂದು ನಂಬಲ್ಲಿ ಏನದ ಡಾಕ್ಟರ್ ಕೊರತೆ ಒಂದು ಆ ಸರ್ ನಮಗೆ ನೀಗಿಸ್ಯಾರ ಮೇಡಮ್. ಹ್ಞೂ, ಪ್ರತಿ ಒಂದ್ರದಾಗ ಅವರೇ ಮೇಡಮ್ ಡಾಕ್ಟರ್. ಅವ್ರಿಗೆ ಏನು ಮೆಡಿಷನ್ ಬೇಕು ಎಲ್ಲ ಅವ್ರು ನೋಡ್ಕೊಳತ್ತಾರೆ. ಹಾಂ, ಈಗ 6 ತಿಂಗಳು ಹಿಡಿದು ನನಗೆ ಅದು ಒಂದು ಸವಲತ್ತು ಮಾಡಿಕೊಟ್ರೆ ಮೇಡಮ್. ಆ ಡಾಕ್ಟರ್ ಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಮೇಡಮ್ ನಾನು. ಧನ್ಯವಾದಗಳು ಮೇಡಮ್, ನೀವು ನಿಮ್ಮ ವಿಚಾರಗಳನ್ನು ನಮ್ಮಲ್ಲಿ ಹೇಳ್ಕೊಂಡಿದ್ದಕ್ಕೆ. ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಆಶ್ರಮ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ, ಇನ್ನೂ ಸಾಕಷ್ಟು ಜನ ನಿಮ್ಮಿಂದ ಸೇವೆ ಪಡ್ಕೊಳ್ಳಿ ಅಂತ ಹೇಳಿ ನಾವು ಹಾರೈಸ್ತೀವಿ.